ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ವಿತ್ ವಿಶ್ವ ಯೂಟ್ಯೂಬ್ ಚಾನಲ್ ನಮ್ಮ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಪ್ಯಾರಾಮೆಡಿಕಲ್ ಕೋರ್ಸಸ್ ಬಗ್ಗೆ ತಿಳ್ಕೊಳೋದು ಮೊದಲನೇದಾಗಿ ಪ್ಯಾರಾಮೆಡಿಕಲ್ ಕೋರ್ಸ್ ಅನ್ನೋದು ಒಂದು ಜಾಬ್ ಓರಿಯೆಂಟೆಡ್ ಆಗಿರುವ ಕೋರ್ಸ್ ಆಗಿರುತ್ತದೆ ಅಂದರೆ ಈ ಪ್ಯಾರಾಮೆಡಿಕಲ್ ಕೋರ್ಸ್ ಅನ್ನೋದನ್ನ ನೀವು ಮಾಡಿದರೆ ಇದು ನಿಮಗೆ ಎಲ್ತ್ ಸೆಕ್ಟರ್ನಲ್ಲಿ ಜಾಬ್ನ ಪ್ರೊವೈಡ್ ಮಾಡ್ತಾರೆ ಇರೋರು ಆಮೇಲೆ ಇದರಲ್ಲಿ ಯಾವ್ಯಾವ ಥರ ಟೈಪ್ ಆಫ್ ಪ್ಯಾರಾಮೆಡಿಕಲ್ ಕೋರ್ಸ್ ಬರ್ತ ಬರುತ್ತವೆ ಅಂದರೆ ಮೊದಲನೇದಾಗಿ ಸರ್ಟಿಫಿಕೇಟ್ ಕೋರ್ಸ್ ಎರಡನೇದಾಗಿ ಡಿಪ್ಲೊಮಾ ಕೋರ್ಸ್ ಮೂರನೇದಾಗಿ ಯು ಜಿ ಕೋರ್ಸ್ ಹಾಗೂ ನಾಲ್ಕನೇದಾಗಿ ಪಿ ಜಿ ಕೋರ್ಸ್ ಈ ಈ ನಾಲ್ಕು ತರಹ ಕೋರ್ಸ್ಗಳು ಈ ಪ್ಯಾರಾಮೆಡಿಕಲ್ ಕೋರ್ಸ್ನಲ್ಲಿ ಬರ್ತವೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡೋದಾದರೆ ಇದಕ್ಕೆ ನೀವು ಟೆಂತ್ ಆದಮೇಲೆ ಸಹ ಮಾಡ್ಬೋದು ಅಥವಾ ಟ್ವೆಲ್ತ್ ಪಾಸ್ ಆದಮೇಲೆ ಸಹ ಪಿ ಸಿ ಬಿ ಯೊಂದಿಗೆ ಸಹ ನೀವು ಮಾಡ್ಬೋದು ಅಂದರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಈ ಮೂರು ಸಬ್ಜೆಕ್ಟನ್ನು ನೀವು ಉತ್ತೀರ್ಣರಾಗೋದೊಂದಿಗೆ ನೀವು ಮಾಡ್ಬೋದು ಲೀಸ್ಟ್ ಆಫ್ ಡಿಪ್ಲೊಮಾ ಕೋರ್ಸಸ್ ಬಗ್ಗೆ ನೋಡೋದಾದರೆ ಯಾವ್ಯಾವ ಲೀ ಯಾವ್ಯಾವ ಡಿಪ್ಲೊಮಾ ಕೋರ್ಸಸ್ ಅಲ್ಲಿ ಯಾವ್ಯಾವ ಇದ್ದಾವೆ ಅಂತ ನೋಡೋದಾದರೆ ಮೊದಲನೇದಾಗಿ ಡಿಪ್ಲೊಮಾ ಇನ್ ಒ ಟಿ ಟೆಕ್ನಿಷಿಯನ್ ಅಂದರೆ ಡಿಪ್ಲೊಮ ಇನ್ ಆಪ್ರೇಷನ್ ಥಿಯೇಟರ್ ಅಂತ ಎರಡನೇದು ಡಿಪ್ಲೊಮಾ ಇನ್ ರೂರಲ್ ಹೆಲ್ತ್ ಕೇರ್ ಮೂರನೇದು ಜಿ ಎನ್ ಎಮ್ ನಾಲ್ಕನೇದು ಎನ್ ಎಮ್ ಐದನೇದು ಡಿಪ್ಲೊಮಾ ಇನ್ ಡೆಂಟಲ್ ಹೈಜಿನಿಸ್ಟ್ ಆರನೇದು ಡಿಪ್ಲೊಮೊ ಇನ್ ಆಕುಪೆನ್ಷಿಯಲ್ ಥೆರಪಿ ಏಳನೇದು ಡಿಪ್ಲೊಮಾ ಇನ್ ಡಯಾಲಿಸಿಸ್ ಟೆಕ್ನಾಲಜಿ ಎಂಟನೇದು ಡಿಪ್ಲೊಮೊ ಇನ್ ಎಕ್ಸ್ರೇ ಟೆಕ್ನಾಲಜಿ ಎರಡನೇದು ಡಿಪ್ಲೊಮಾ ಇನ್ ನರ್ಸಿಂಗ್ ಕೇರ್ ಅಸಿಸ್ಟೆಂಟ್ ಹಾಗೂ ಒಂಬತ್ತನೇದು ಡಿಪ್ಲೊಮೊ ಇನ್ ಫಿಸಿಯೋಥೆರಪಿ ಅಂತ ಇವಿಷ್ಟು ಡಿಪ್ಲೊಮೊ ಕೋರ್ಸ್ಗಳಲ್ಲಿ ಬರುತ್ತವೆ ಇದರಲ್ಲಿ ನೀವು ಯಾವ ಕೋರ್ಸನ್ನು ಸಹ ಯಾವ ಬೇಕಾದರೂ ನಿಮ್ಗೆ ಇಷ್ಟವಾದ ಕೋರ್ಸನ್ನು ನೀವು ಮಾಡ್ಬೋದು ಆಮೇಲೆ ಅಂಡರ್ ಗ್ರ್ಯಾಜುಯೇಟ್ ಕೋರ್ಸ್ನಲ್ಲಿ ಲೀಸ್ಟ್ಗಳನ್ನು ನೋಡೋದಾದರೆ ಮೊದಲನೇದಾಗಿ ಬ್ಯಾಚಲರ್ ಆಫ್ ರೇಡಿಯೇಷನ್ ಟೆಕ್ನಾಲಜಿ बैचलर ऑफ़ फिजियोथेरेपी, बैचलर ऑफ़ आकुपेल थेरेपी, बी एस सी नर्सिंग बी एस इन डयाली बी एस सी इन मेडिकल लैब बी एस सी इन एक्सरे लैब बी एस सी इन न्यूक्लियर मेडिसिन टेक्नोलॉजी, बी एस सी इन ऑपरेशन थिएटर टेक्नोलॉजी, बी एस सी इन मेडिकल रिकॉर्ड टेक्नोलॉजी बी एस सी इन मेडिकल इमेजिंग टेक्नालि बी एस सी इन अनेशिया ಟೆಕ್ನಾಲಜಿ ಇವುಗಳನ್ನು ನೀವು ಮಾಡ್ಬೋದು ಆಮೇಲೆ ಇನ್ನೊಂದು ಸರ್ಟಿಫಿಕೇಟ್ ಕೋರ್ಸ್ಗಳು ಯಾವ್ಯಾವು ಅನ್ನೋದನ್ನು ನಾವು ನೋಡೋದಾದರೆ ಮೊದಲನೇದಾಗಿ ಸರ್ಟಿಫಿಕೇಟ್ ಇನ್ ಎಕ್ಸ್ ರೇ ಟೆಕ್ನಿಷಿಯನ್ ಸರ್ಟಿಫಿಕೇಟ್ ಇನ್ ಇ ಸಿ ಜಿ ಆ್ಯಂಡ್ ಸಿ ಟಿ ಸ್ಕ್ಯಾನ್ ಟೆಕ್ನಿಷಿಯನ್ ಸರ್ಟಿಫಿಕೇಟ್ ಇನ್ ಟೆಕ್ನಿಕಲ್ ಆರ್ ಲ್ಯಾಬ್ ಅಸಿಸ್ಟೆಂಟ್ ಸರ್ಟಿಫಿಕೇಟ್ ಇನ್ ನರ್ಸಿಂಗ್ ಕೇರ್ ಅಸಿಸ್ಟೆಂಟ್ ಸರ್ಟಿಫಿಕೇಟ್ ಇನ್ ಡೆಂಟಲ್ ಅಸಿಸ್ಟೆಂಟ್ ಸರ್ಟಿಫಿಕೇಟ್ ಇನ್ ಎಚ್ ಐ ವಿ ಆ್ಯಂಡ್ ಫ್ಯಾಮಿಲಿ ಎಜುಕೇಷನ್ ಸರ್ಟಿಫಿಕೇಟ್ ಇನ್ ರೂರಲ್ ಹೆಲ್ತ್ ಕೇರ್ ಸರ್ಟಿಫಿಕೇಟ್ ಇನ್ ಡಯಾಲಿಸಿಸ್ ಟೆಕ್ನಿಷಿಯನ್ ಸರ್ಟಿಫಿಕೇಟ್ ಇನ್ ಓಮ್ ಬೇಸ್ಡ್ ಹೆಲ್ತ್ ಕೇರ್ ಇವಿ ಇವಿಷ್ಟು ನಿಮಗೆ ಎದರಲ್ಲಪ್ಪ ಅಂದರೆ ಸರ್ಟಿಫಿಕೇಟ್ ಕೋರ್ಸ್ನಲ್ಲಿ ನಿಮಗೆ ಆಯ್ಕೆಗಳಾಗಿರ್ತವೆ ಇದರಲ್ಲಿ ಯಾವುದಾದ್ರೂ ಒಂದನ್ನು ಸಹ ನೀವು ಮಾಡ್ಬೋದು ಇನ್ನು ಪೋಸ್ಟ್ ಗ್ರಾಜುಯೇಟ್ನಲ್ಲಿ ಯಾವ ಕೋರ್ಸ್ನ ನೀವು ಮಾಡ್ಬೋದಪ್ಪ ಅಂದರೆ ಮೊದಲಾಗಿ ಮಾಸ್ಟರ್ ಆಫ್ ರೇಡಿಯೇಷನ್ ಟೆಕ್ನಾಲಜಿ ಎರಡನೇದು ಮಾಸ್ಟರ್ ಆಫ್ ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ ಮಾಸ್ಟರ್ ಆಫ್ ಆಪ್ಟೋಮೆಟ್ರಿ ಆ್ಯಂಡ್ ಆಪ್ತೊನೊಮಿಯಲ್ಲಿ technology master of pathology technology pg in diploma in maternal and child health pg in diploma in genetic medicine pg diploma in hostel and health management master of occupational therapy master of physiotherapy msc nursing master of pharmacy master of veterinary and public health ಮಾಸ್ಟರ್ ಆಫ್ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ ಇವಿಷ್ಟು ಕೋರ್ಸ್ಗಳನ್ನು ನೀವು ಮಾಡ್ಬೋದು ಆಮೇಲೆ ಹಾಗೆ ಈ ಕೋರ್ಸ್ನ ಅಡ್ವಾಂಟೇಜ್ ಏನಪ್ಪ ಅಂದರೆ ಈ ಕೋರ್ಸ್ ಮಾಡಿದವರಿಗೆ ಸ್ವಲ್ಪ ಬೇಗನೆ ಕೆಲಸ ಸಿಗುವ ಸಾಧ್ಯತೆಗಳು ಹೆಚ್ಚಿರುತ್ತೆ ಇದಿಷ್ಟು ಪ್ಯಾರಾಮೆಡಿಕಲ್ ಕೋರ್ಸ್ನ ಒಂದು ಸಣ್ಣ ಮಾಹಿತಿ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್